ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಂಬೆಹಣ್ಣಿನ ಇನ್ಸ್ಟೆಂಟ್ ಉಪ್ಪಿನಕಾಯಿ. ಸುಲಭವಾಗಿ ಬೇಗನೆ ನೀವು ಮನೆಯಲ್ಲೇ ತಯಾರು ಮಾಡಬಹುದು. ವೆಲ್ಕಮ್ ಬ್ಯಾಕ್ ಟು ಹೊನ್ನವರ ರೆಸಿಪೀಸ್. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕ ಗಾತ್ರದ ನಿಂಬೆಹಣ್ಣಾದ್ದರಿಂದ ಒಂದು 20 ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತೀನಿ. ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕಾಗುತ್ತೆ. ಸಿಪ್ಪೆ ಕೂಡ ಮೃದು ಆಗುತ್ತೆ, ಹಾಗೆಯೇ ಇದ್ರ ಒಳಗಡೆ ಇರುವಂಥ ರಸ ಎಲ್ಲನೂ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ನಿಂಬೆಹಣ್ಣು ನೀರಿನಲ್ಲಿ ಹಾಕಿದಾಗ ಈ ರೀತಿ ಕುದಿತಾ ಇರುವಾಗ ಮೇಲ್ಗಡೆ ತೇಲೋದಕ್ಕೆ ಶುರುವಾಗುತ್ತೆ. ಅಂದರೆ ಆಗಿದೆ ಅಂತ ಅರ್ಥ, ಬೆಂದಿದೆ ಅಂತ ಅರ್ಥ. ಇವಾಗ ನಾನು ಇದನ್ನು ಹಾಗೆ ಕೂಲಾಗೋದಕ್ಕೆ ಬಿಡ್ತಾ ಇದ್ದೀನಿ. ಈ ಕಡೆ ಖಾರ ರುಬ್ಬೋದಕ್ಕೆ, ಅಂದರೆ ಉಪ್ಪಿನಕಾಯಿಗೆ ನಾವು ಖಾರ ರುಬ್ಕೊಳ್ಬೇಕಲ್ವ, ಅದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಮೆಂತೆ, ಸಾಸಿವೆ, ಅರಿಶಿನ ಪೌಡರ್, ಹಾಗೆಯೇ ಉಪ್ಪು. ಇವಾಗ ಒಂದು ಪಾತ್ರೆ ಇಟ್ಟು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆ ಒಂದು 5-6 ಗುಂಟೂರು ಮೆಣಸಿನ್ಕಾಯನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ಮೆಣಸಿನ್ಕಾಯಿನ ನಾನು ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸೇರಿಸಬಾರ್ದು, ಹಾಗೆಯೇ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಎಲ್ಲ ಸಾಮಗ್ರಿಗಳನ್ನು ಕೂಡ. ಒಣಮೆಣಸಿನ್ಕಾಯಿ ಹುರಿದಿದ್ದಾಗಿದೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದೇ ಪಾತ್ರೆಗೆ ನಾನು ಇವಾಗ ಮೆಂತೆ ಹಾಕ್ತಾ ಇದ್ದೀನಿ. ಮೆಂತೆ ಕಾಳು ತುಂಬ ಹಾಕೋದಕ್ಕೆ ಹೋಗಬೇಡಿ, ಮೆಂತೆ ಕಹಿ ಬರುತ್ತೆ. ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಇದೇ ಪಾತ್ರಕ್ಕೆ. ಸಾಸಿವೆ ಚಟಪಟ ಅಂತಿದ್ದ ಹಾಗೇ ಸಾಸಿವೆನೂ ಕೂಡ ತೆಗೆದಿಟ್ಕೊಳ್ಳಿ ಒಂದು ಪಾತ್ರೆಗೆ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿಯಾಗಿದೆ ಅಲ್ವಾ, ಹಾಗಾಗಿ. ಅರಿಶಿನ ಕೊಂಬು ಸಿಗುತ್ತೆ ಹಳ್ಳಿ ಕಡೆ, ನಮ್ಮ ಅಮ್ಮನ ಮನೆ ಕಡೆ ಎಲ್ಲಾನು ಕೂಡ ಅದನ್ನು ಸೇರಿಸ್ತಾರೆ. ನನ್ನ ಹತ್ರ ಇವಾಗ ಇಲ್ಲ, ಹಾಗಾಗಿ ನಾನು ಇಲ್ಲಿ ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಹುರಿದಿಟ್ಕೊಂಡಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡುವುದಕ್ಕೆ ಹೋಗ್ತಾ ಇದ್ದೀನಿ. ನೀರು ಹಾಕಬಾರ್ದು, ಇದನ್ನು ಹಾಗೆ ಪೌಡರ್ ಮಾಡಬೇಕು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಬಳಸ್ತಾ ಇರೋದು ಇಲ್ಲಿ ಕಲ್ಲುಪ್ಪು, ಆದ್ದರಿಂದ ಮಿಕ್ಸಿ ಜಾರಿಗೆ ಹಾಕಿದ್ದೆ. ಇವಾಗ ಪೌಡರ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಂಥ ನಿಂಬೆಹಣ್ಣನ್ನು ತೆಗೆದು ಒಂದು ಬಟ್ಟೆ ಸಹಾಯದಿಂದ ಇದನ್ನು ಒರೆಸಿಟ್ಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಮಾಡುವಾಗ ನಾವು ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಉಪ್ಪಿನಕಾಯಿ, ಬೇಗನೆ ಹಾಳಾಗಿ ಹೋಗಿಬಿಡುತ್ತೆ. ಎಲ್ಲ ನಿಂಬೆಹಣ್ಣನ್ನು ಕೂಡ ಅದೇ ರೀತಿ ನಾನು ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೆ, ಹಾಗೆಯೇ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡುವಾಗ ಕೆಳಗಡೆ ಒಂದು ಪಾತ್ರೆನ ಇಟ್ಟು ಕಟ್ ಮಾಡಿ, ಇಲ್ಲ ಅಂತಂದರೆ ಅದರ ಬಿಟ್ಕೊಂಡಿರುವಂಥ ರಸ ಎಲ್ಲನೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಇವಾಗ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು, ಎಣ್ಣೆ ತೆಗೆದುಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಳ್ಳಿ. ಒಂದು ಪಾತ್ರೆಗೆ ನಾನಿಲ್ಲಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಕಾಯ್ತಾ ಇದ್ದ ಹಾಗೇ ನಾನಿಲ್ಲಿ ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದ್ದ ಹಾಗೇ ನಾನಿಲ್ಲಿ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಇದೇ ಒಗ್ಗರಣೆಗೆ. ಇವಾಗ ನಾವು ಪೌಡರ್ ಮಾಡಿಟ್ಕೊಂಡಂತಹ ಪೌಡರನ್ನು ಇದಕ್ಕೇ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಟಿದ್ದಾದಮೇಲೆ ನಾನು ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ತೀನಿ.
ಇದನ್ನು ಹೀಗೆ ಬಿಡಬೇಕಾಗುತ್ತೆ, ಒಂದು 1-2 ಗಂಟೆ ಹೀಗೆ ಬಿಡಿ. ಡಬ್ಬಕ್ಕೆ ತುಂಬೋದಕ್ಕೆ ಹೋಗಬೇಡಿ. ಉಪ್ಪು ಹುಳಿ ಖಾರ ಎಲ್ಲನೂ ಕೂಡ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಈ ಉಪ್ಪಿನಕಾಯಿ ನೀವು 3-4 ಡೇಸ್ ಬಿಟ್ಟು ಒಂದು ಗಾಜಿನ ಡಬ್ಬದಲ್ಲಿ ಹಾಕಿಟ್ಬಿಟ್ಟು ತಿನ್ನಿ. ಅಂದರೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇವತ್ತಿನ ದಿನ ಮಾಡಿದ ದಿನನೇ ತಿಂದರೆ ಸ್ವಲ್ಪ ಕಹಿ ಕಹಿ ಅಂತ ನಿಮಗೆ ಅನಿಸುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಈ ನಿಂಬೆಹಣ್ಣಿನ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೇಗನ್ನಿಸ್ತು ಅಂತ ನನಗೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಬೇರೆ ಬೇರೆ ರೀತಿ ವಿಧಾನದಲ್ಲೂ ಕೂಡ ಮಾಡ್ಬೋದು. ನಿಮಗೆ ಇಷ್ಟ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಈಸಿ ರೆಸಿಪೀಸ್ ಒಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಶೇರ್.